ಹಲೋ ಫ್ರೆಂಡ್ಸ್, ಇವತ್ತು ನಾವು ಆಲೂಗಡ್ಡೆ ಪಲ್ಯ ಮಾಡೋದು ನೋಡ್ಕೊಳ್ಳೋಣ. ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಚಿಕ್ಕ ಮಿಕ್ಸಿ ಜಾರಲ್ಲಿ ಎರಡೀರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ 5 ಅಥವಾ 6 ಹಸಿಮೆಣಸಿನಕಾಯನ್ನು ಸೇರಿಸ್ತಾ ಇದ್ದೀನಿ. ಈಗ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ನಾವು ಈರುಳ್ಳಿ ತರ್ತರಿಯಾಗಿ ರುಬ್ಕೊಳ್ಬೇಕು. ನೋಡಿದ್ರಲ್ಲ, ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಪಕ್ಕದಲ್ಲಿಟ್ಟು 4 ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಮ್ಯಾಶ್ ಮಾಡಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. ಎಲ್ಲ ರೆಡಿ ಆಯ್ತಲ್ವ? ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಪ್ಯಾನ್ ಬಿಸಿ ಮಾಡಿ 2 ಅಥವಾ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಸಾಸಿವೆನು ಸೇರಿಸ್ಕೊಳ್ತೀನಿ. ಹಾಗೆಯೇ 1/2 ಟೀಸ್ಪೂನಷ್ಟು ಕಡಲೆಬೇಳೆ, 1/2 ಟೀಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಟೀಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತೀನಿ. ಈಗ ನೋಡಿ, ಕಡಲೆಬೇಳೆ ಉದ್ದಿನ ಬೇಳೆ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ 2 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 2 ಒಣಮೆಣಸಿನ್ಕಾಯಿ ಮತ್ತು 7/8 ಟೇಸ್ಲಷ್ಟು ಬೆಳ್ಳುಳ್ಳಿನ ಲೈಟಾಗಿ ಚಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಬೆಳ್ಳುಳ್ಳಿನೂ ಅಷ್ಟೇ, ಪೂರ್ತಿಯಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು, ತುರಿದ್ಬಿಟ್ಟು ಸೇರಿಸ್ಕೊಳ್ಳಿ. ನಂತರ ನಾವು ಪೇಸ್ಟ್ ಮಾಡಿಟ್ಟಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅಂದರೆ ಸ್ಟೌವನ್ನು ಸಿಮ್ಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು, ಪೂರ್ತಿ ಕಲರ್ ಚೇಂಜ್ ಆಗಬೇಕು. ಈ ಆಲೂಗಡ್ಡೆ ಪಲ್ಯದಲ್ಲಿ ನೆನಪಿಟ್ಕೊಳ್ಳೋದೇನು ಅಂದರೆ, ನಾವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಪಲ್ಯ ಅಷ್ಟೇ ರುಚಿಯಾಗಿ ಬರುತ್ತೆ. ನೋಡಿದ್ರಲ್ಲ, ಈ ಥರ ಚೇಂಜ್ ಆಗಬೇಕು. ಈಗ 1/2 ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಹಾಗೆಯೇ ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಳ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಬೇಕು ಅಂದರೆ ಮತ್ತೇನು ಸೇರಿಸ್ಕೊಳ್ಬೋದು. ನೋಡಿ, ತುಂಬ ಡ್ರೈ ಅನ್ನಿಸ್ತಿದೆ ಅಲ್ವಾ? ಅದರಿಂದ ಒಂದು 3 ಅಥವಾ 4 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತೀನಿ. ನೀವು ಡ್ರೈ ಆಗಿದ್ದರೂ ತೊಂದರೆ ಇಲ್ಲ, ಅಂದರೆ ಹಾಗೆ ಆಲೂಗಡ್ಡೆ ಡೈರೆಕ್ಟಾಗಿ ಸೇರಿಸಿ ಮಿಕ್ಸ್ ಮಾಡ್ಬೋದು. ಈಗ ಬೇಯಿಸಿಟ್ಟಿರೋಂಥ ಆಲೂಗಡ್ಡೆನು ಸೇರಿಸ್ಕೊಳ್ಳೋಣ. ನೋಡಿ, ಪೂರ್ತಿ ಸೇರಿಸಿದ ನಂತರ ಆ ಒಗ್ಗರಣೆ ಎಲ್ಲ ಫ್ಲೇವರ್ ನಮಗೆ ಆಲೂಗಡ್ಡೆಗೆ ಚೆನ್ನಾಗಿ ಹಿಡ್ಕೋಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಳಿ. ನೀವು ಒಗ್ಗರಣೆಗೆ ತಕ್ಕಂತೆ ಆಲೂಗಡ್ಡೆನ ಸೇರಿಸ್ಬೇಕು. ಹೆಚ್ಚಿಗೆ ಹಾಕ್ಬಿಟ್ರೂ ಸ್ಪೈಸಿನೆಸ್ ಹೊರಟೋಗುತ್ತೆ. ಅದರಿಂದ ನೋಡ್ಕೊಂಡು ಎಷ್ಟು ಆಲೂಗಡ್ಡೆ ಬೇಕೋ ಅಷ್ಟನ್ನು ಮಾತ್ರ ಬೇಯಿಸಿ ಸೇರಿಸ್ಕೊಳ್ಳಿ. ನೀವು ದೋಸೆಗೆ ಮಾಡೋದಾದರೆ ಒಂದು ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ಕೊಂಬಿಡಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂ ಫ್ರೈ ರೆಡಿ ಆಗೋಯಿತು. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.